आत्मीय शिक्षक बंधुगळे भद्रा ट्रिक्स यूट्यूब चैनल गे स्वागत। नानु निम्म वीरभद्र शिक्षक बंधुगळे वीडियोदल्ली सैट्स तंत्रांशदल्ली विद्यार्थिगळ कुटुंब गुरुतिन संख्येयन्न इंदीकरिसुव बग्गे केलवु अपडेट्स बंदिदे। आ अपडेट्स एनु एंबुदन्न नावु ई वीडियोदल्ली तिळ्कोळ्ळोण। ई वीडियोवन्न नीवु एल्लू कूड स्किप माडदे कंटिन्यूयागि वाच माडि। लेट्स कंटिन्यू वाच। ಸರಿ ಇಲ್ಲಿ ವಿದ್ಯಾರ್ಥಿಗಳ ಕುಟುಂಬ ಗುರುತಿನ ಸಂಖ್ಯೆ ಅಂತಂದ್ರೆ ವಿದ್ಯಾರ್ಥಿಗಳ ಕುಟುಂಬದ ರೇಷನ್ ಕಾರ್ಡ್ ಅಂದ್ರೆ ಪಡಿತರ ಚೀಟಿಯ ಸಂಖ್ಯೆಯನ್ನೇ ಇಲ್ಲಿ ವಿದ್ಯಾರ್ಥಿಗಳ ಕುಟುಂಬ ಗುರುತಿನ ಸಂಖ್ಯೆ ಅಂತ ಹೇಳಿ ಕರೀತಾರೆ। ಹಾಗಾದ್ರೆ ಈ ಒಂದು ಗುರುತಿನ ಸಂಖ್ಯೆಯನ್ನ ಸ್ಯಾಟ್ಸ್ ತಂತ್ರಾಂಶದಲ್ಲಿ ನಾವು ಹಿಂದೀಕರಿಸಬೇಕಾಗುತ್ತೆ। ಹಾಗಾದ್ರೆ ಹಿಂದೀಕರಿಸಬೇಕಾದ್ರೆ ಮೊದಲು ಆ ವಿದ್ಯಾರ್ಥಿಗಳ ರೇಷನ್ ಕಾರ್ಡ್ ಅಂದ್ರೆ ಪಡಿತರ ಚೀಟಿಯ ಸಂಖ್ಯೆಯನ್ನ ನಾವು ಸಂಗ್ರಹಣೆ ಮಾಡಿಟ್ಟುಕೊಂಡಿರಬೇಕಾಗುತ್ತೆ। ಅಂದ್ರೆ ದಾಖಲಾತಿ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳ ಎಲ್ಲಾ ದಾಖಲೆಗಳು ಅದರ ಜೊತೆಗೆ ಈ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನು ಕೂಡ ನಾವು ಕಲೆಕ್ಟ್ ಮಾಡಿ ನಾವು ದಾಖಲಾತಿಯನ್ನ ಮಾಡಿಕೊಳ್ಳಬೇಕಾಗುತ್ತೆ। ನೀವಿನ್ನು ಈ ಒಂದು ರೇಷನ್ ಕಾರ್ಡ್ ಅನ್ನು ನೀವು ಸಂಗ್ರಹಣೆ ಮಾಡಿಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಆ ವಿದ್ಯಾರ್ಥಿಗಳ ರೇಷನ್ ಕಾರ್ಡ್ ಸಂಖ್ಯೆಯನ್ನ ಸಂಗ್ರಹಣೆ ಮಾಡಿಟ್ಟುಕೊಳ್ಳಿ। ಈಗಾಗಲೇ ನೀವು ವಿದ್ಯಾರ್ಥಿಗಳ ಒಂದು ರೇಷನ್ ಕಾರ್ಡ್ ಅನ್ನು ನೀವು ಅಪ್ಡೇಟ್ ಮಾಡಿಕೊಂಡಿದ್ದರೆ ಅಥವಾ ದಾಖಲಾತಿ ಸಂದರ್ಭದಲ್ಲಿ ಈ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನು ನೀವು ಅಪ್ಡೇಟ್ ಮಾಡಿದ್ರೆ ಆ ವಿದ್ಯಾರ್ಥಿಗಳ ಫ್ಯಾಮಿಲಿ ಐಡಿ ವೆರಿಫಿಕೇಶನ್ ಅನ್ನು ಮಾಡಬಹುದು। ಹಾಗೂ ದಾಖಲಾತಿ ಆದ ನಂತರ ಕೂಡ ನೀವೇನಾದರೂ ಆ ಒಂದು ವಿದ್ಯಾರ್ಥಿಗಳ ರೇಷನ್ ಕಾರ್ಡ್ ಸಂಖ್ಯೆಯನ್ನು ನೀವು ಅಪ್ಡೇಟ್ ಮಾಡಿದ್ದು ಆ ರೇಷನ್ ಕಾರ್ಡಿನಲ್ಲಿ ವಿದ್ಯಾರ್ಥಿಗಳ ಹೆಸರು ಇದ್ದರೆ ನೀವು ಆ ಒಂದು ವಿದ್ಯಾರ್ಥಿಗಳ ಫ್ಯಾಮಿಲಿ ಐಡಿ ವೆರಿಫಿಕೇಶನ್ ಅನ್ನು ಮಾಡಬಹುದು। ಇಲ್ಲಿ ಫ್ಯಾಮಿಲಿ ಐಡಿ ವೆರಿಫಿಕೇಶನ್ ಯಾಕೆ ಮಾಡಬೇಕು ಅಂತಂದ್ರೆ ಸ್ಯಾಟ್ಸ್ ತಂತ್ರಾಂಶದಲ್ಲಿ ಹಾಗೂ ಕರ್ನಾಟಕ ರಾಜ್ಯದ ಯಾವುದೇ ಸೇವೆಗೆ ಅಥವಾ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಿದಾಗ ಅಲ್ಲೂ ಹಾಗೂ ಸ್ಯಾಟ್ಸ್ ತಂತ್ರಾಂಶದಲ್ಲೂ ಕೂಡ ಆ ವಿದ್ಯಾರ್ಥಿಗಳ ಹೆಸರು ಸೇಮ್ ಒಂದೇ ರೀತಿ ಇರಬೇಕಾಗುತ್ತೆ। ಹಾಗಾಗಿ ಸ್ಯಾಟ್ಸ್ ತಂತ್ರಾಂಶದಲ್ಲಿ ನಾವು ಫ್ಯಾಮಿಲಿ ಐಡಿ ವೆರಿಫಿಕೇಶನ್ ಅನ್ನು ಮಾಡಬೇಕಾಗುತ್ತೆ। ಯಾಕೆ ಹೆಸರುಗಳು ಒಂದೇ ರೀತಿ ಇರಬೇಕಾಗುತ್ತೆ ಅಂತಂದ್ರೆ ಈ ರೀತಿ ಇದ್ದಾಗ ಸುಮಾರು ಜನ ಈಗ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನ ಸಲ್ಲಿಸಬೇಕಾದ್ರೆ ಸುಮಾರು ಪ್ರಾಬ್ಲಮ್ಸ್ ಅನ್ನು ಫೇಸ್ ಮಾಡ್ತಾ ಇದ್ದಾರೆ। ಯಾಕಂತಂದ್ರೆ ನೇಮ್ ಮಿಸ್ ಮ್ಯಾಚ್ ಆಗಿರಬಹುದು, ತಂದೆ ತಾಯಿ ಅಥವಾ ವಿದ್ಯಾರ್ಥಿ ಹೆಸರು ಮಿಸ್ ಮ್ಯಾಚ್ ಆಗಿರಬಹುದು। ಹಾಗಾಗಿ ಈ ರೀತಿ ಯಾವುದೇ ಸಮಸ್ಯೆಗಳು ಇರಬಾರದು ಅನ್ನೋ ಉದ್ದೇಶಕ್ಕಾಗಿ ಈಗ ಸ್ಯಾಟ್ಸ್ ತಂತ್ರಾಂಶದಲ್ಲಿ ಈಗ ಕುಟುಂಬ ಗುರುತಿನ ಸಂಖ್ಯೆಯಲ್ಲಿ ಇರತಕ್ಕಂತ ಹೆಸರನ್ನೇ ಇಲ್ಲಿ ನಾವು ವೆರಿಫಿಕೇಶನ್ ಮಾಡಬೇಕಾಗಿದೆ। ಹಾಗಾದ್ರೆ ಈ ರೀತಿ ಕುಟುಂಬ ಗುರುತಿನ ಸಂಖ್ಯೆ ಹಾಗೂ ಸ್ಯಾಟ್ಸ್ ತಂತ್ರಾಂಶದಲ್ಲಿ ಈಗಿರ್ತಕ್ಕಂತಹ ವಿದ್ಯಾರ್ಥಿಗಳ ಹೆಸರಾಗಿರಬಹುದು ಹಾಗೂ ತಂದೆ ತಾಯಿ ಹೆಸರಾಗಿರಬಹುದು ಮಿಸ್ ಮ್ಯಾಚ್ ಆಗಿದ್ದಲ್ಲಿ ನಾವು ಏನು ಮಾಡಬೇಕು ಎನ್ನುವುದನ್ನ ಮುಂದೆ ನೋಡೋಣ। ಈಗಾಗಲೇ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಸ್ಯಾಟ್ಸ್ ತಂತ್ರಾಂಶದಲ್ಲಿ ವಿದ್ಯಾರ್ಥಿಗಳ ಕುಟುಂಬ ಗುರುತಿನ ಸಂಖ್ಯೆಯನ್ನ ಸೆರೆ ಹಿಡಿಯಲು ಅಧಿಸೂಚನೆ ಮಾಡಿದೆ। ಯಾಕಂತಂದ್ರೆ ಈಗಾಗಲೇ ಇಲಾಖೆಯಲ್ಲಿ ಇರತಕ್ಕಂತಹ ವಿದ್ಯಾರ್ಥಿಗಳ ಮಾಹಿತಿಗಳಿಗೂ ಹಾಗೂ ಕುಟುಂಬ ಗುರುತಿನ ಸಂಖ್ಯೆಯಲ್ಲಿ ಇರತಕ್ಕಂತಹ ವಿದ್ಯಾರ್ಥಿಗಳ ಮಾಹಿತಿಗೂ ಸಂಯೋಜನೆ ಮಾಡುವಾಗ ಶಾಲಾ ದಾಖಲಾತಿಗಳಲ್ಲಿನ ಹೆಸರಿಗೂ ಮತ್ತು ಕುಟುಂಬ ಗುರುತಿನ ಸಂಖ್ಯೆಯಲ್ಲಿ ಇರತಕ್ಕಂಥ ಹೆಸರಿಗೂ ವ್ಯತ್ಯಾಸಗಳು ಇರಬಹುದು। ವ್ಯತ್ಯಾಸಗಳು ಇಲ್ಲ ಅಂತಂದ್ರೆ ನೋ ಪ್ರಾಬ್ಲಮ್, ವ್ಯತ್ಯಾಸಗಳು ಏನಾದರೂ ಇದ್ದರೆ ಅಂತ ಸಂದರ್ಭದಲ್ಲಿ ಗುರುತಿನ ಸಂಖ್ಯೆಯನ್ನು ಅಳವಡಿಸಲು ಹಾಗೂ ಸೀಡಿಂಗ್ ಮಾಡಲು ಆಗುವುದಿಲ್ಲ। ಇಂತಹ ಪ್ರಕರಣಗಳಲ್ಲಿ ವಿದ್ಯಾರ್ಥಿ ಹೆಸರು ಬದಲಾವಣೆ ಮಾಡಲು ಶಾಲೆಗಳು ವಿದ್ಯಾರ್ಥಿಗಳ ಪೋಷಕರಿಗೆ ಏನೆಲ್ಲ ಅವಕಾಶಗಳನ್ನು ನೀಡಬಹುದು ಅನ್ನೋದನ್ನು ಈಗ ತಿಳ್ಕೊಳ್ಳೋಣ। ಈಗಾಗಲೇ ವಿದ್ಯಾರ್ಥಿಗಳನ್ನು ದಾಖಲಾತಿ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಅಥವಾ ದಾಖಲಾತಿ ಮಾಡಿಕೊಂಡ ನಂತರ ನೀವು ವಿದ್ಯಾರ್ಥಿಗಳ ಒಂದು ರೇಷನ್ ಕಾರ್ಡ್ ಸಂಖ್ಯೆಯನ್ನು ಅಪ್ಡೇಟ್ ಮಾಡಿಕೊಂಡಿದ್ದರೆ ಅಂತಹ ವಿದ್ಯಾರ್ಥಿಗಳ ಒಂದು ಫ್ಯಾಮಿಲಿ ಐಡಿ ವೆರಿಫಿಕೇಶನ್ ಮಾಡಲು ಆ ವಿದ್ಯಾರ್ಥಿಗಳ ಹೆಸರು ಈಗ ಡಿಸ್ಪ್ಲೇ ಆಗ್ತಾ ಇದೆ। ಇನ್ನು ಕೆಲವು ವಿದ್ಯಾರ್ಥಿಗಳ ಮಾಹಿತಿ ಡಿಸ್ಪ್ಲೇ ಆಗ್ತಾ ಇಲ್ಲ। ಯಾಕೆ ವಿದ್ಯಾರ್ಥಿಗಳ ಮಾಹಿತಿ ಡಿಸ್ಪ್ಲೇ ಆಗ್ತಾ ಇಲ್ಲ ಅಂತಂದರೆ ನೀವು ಆ ವಿದ್ಯಾರ್ಥಿಗಳ ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಕೊಂಡಿರುವುದಿಲ್ಲ। ಮತ್ತೊಂದು ಕಾರಣ, ಆ ವಿದ್ಯಾರ್ಥಿಗಳ ರೇಷನ್ ಕಾರ್ಡನ್ನು ನೀವು ಅಪ್ಡೇಟ್ ಮಾಡಿದ್ರೂ ಕೂಡ ಕಾಣಿಸಲ್ಲ। ಯಾಕಂತಂದರೆ ಆ ಒಂದು ವಿದ್ಯಾರ್ಥಿಗಳು ಆ ಮನೆಯ ರೇಷನ್ ಕಾರ್ಡಿನಲ್ಲಿ ಆ ಮಗುವಿನ ಹೆಸರನ್ನು ಇನ್ನೂ ಆ್ಯಡ್ ಮಾಡಿಕೊಂಡಿರುವುದಿಲ್ಲ। ಸೊ ಹಾಗಾಗಿ ಅಂತಹ ವಿದ್ಯಾರ್ಥಿಗಳ ಮಾಹಿತಿ ಕೂಡ ಈಗ ಫ್ಯಾಮಿಲಿ ಐ ಡಿ ವೆರಿಫಿಕೇಶನಲ್ಲಿ ವಿದ್ಯಾರ್ಥಿಗಳ ಮಾಹಿತಿ ಡಿಸ್ಪ್ಲೇ ಆಗ್ತಾ ಇಲ್ಲ। ಸರಿ, ಡಿಸ್ಪ್ಲೇ ಆಗದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಏನು ಮಾಡಬೇಕು ಅನ್ನೋದನ್ನು ನಾವು ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ತಿಳ್ಕೊಳ್ಳೋಣ। ಈಗ ಫ್ಯಾಮಿಲಿ ಐ ಡಿ ವೆರಿಫಿಕೇಶನ್ಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಮಾಹಿತಿ ಡಿಸ್ಪ್ಲೇ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಮಾಹಿತಿ ಅಂದರೆ ಸ್ಯಾಟ್ಸ್ ತಂತ್ರಾಂಶದಲ್ಲಿ
ಹಾಗೂ ರೇಷನ್ ಕಾರ್ಡಿನಲ್ಲಿ ಪಡಿತರ ಚೀಟಿ ಸಂಖ್ಯೆಯಲ್ಲಿ ಎರಡೂ ದಾಖಲೆಗಳಲ್ಲಿ ವಿದ್ಯಾರ್ಥಿಗಳ ಹೆಸರು ಸೇಮ್ ಒಂದೇ ರೀತಿ ಇದ್ದರೆ ನೋ ಪ್ರಾಬ್ಲಮ್. ಆದರೆ ವಿದ್ಯಾರ್ಥಿಗಳ ಹೆಸರು ಒಂದೇ ರೀತಿ ಇಲ್ಲ, ಬೇರೆ ಬೇರೆ ರೀತಿ ಏನಾದರೂ ಇದ್ದರೆ ಅಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಯ ಹೆಸರು ಬದಲಾವಣೆ ಮಾಡಲು ಶಾಲೆಗಳು ವಿದ್ಯಾರ್ಥಿಯ ಪೋಷಕರಿಗೆ ಏನೆಲ್ಲ ಅವಕಾಶ ನೀಡಬಹುದು ಅಂತಂದರೆ, ಮೊದಲನೇದಾಗಿ ಪೋಷಕರು ಸ್ವಯಂ ಘೋಷಣೆಯಿಂದಾಗಲಿ ಅಥವಾ ಸ್ವಯಂ ದೃಢೀಕೃತ ದಾಖಲಾತಿಗಳ ಆಧಾರದಂತೆ ಹೆಸರು ಬದಲಾಯಿಸಬಹುದು. ನೆಕ್ಸ್ಟ್, ಅದೇ ರೀತಿ ಎರಡನೇದಾಗಿ ಶಾಲಾ ದಾಖಲೆಯ ಹೆಸರನ್ನು ಕುಟುಂಬ ಗುರುತಿನ ಸಂಖ್ಯೆ ಅಂದರೆ ಪಡಿತರ ಚೀಟಿಯಲ್ಲಿ ಬದಲಾವಣೆ ಮಾಡುವುದಿದ್ದಲ್ಲಿ ಪೋಷಕರಿಗೆ ಆಧಾರ್ ಚೀಟಿಯಲ್ಲಿ ಹೆಸರು ಬದಲಾವಣೆಗೆ ಆಧಾರ್ ನೋಂದಣಿ ಕೇಂದ್ರವನ್ನು ಸಂಪರ್ಕಿಸಲು ತಿಳಿಸಬೇಕಾಗತ್ತೆ. ಇಲ್ಲಿ ಹೆಸರು ಹೊಂದಾಣಿಕೆಯಾಗದ ಪ್ರಕರಣಗಳಲ್ಲಿ ಮೇಲಿನ ಎರಡೂ ಅವಕಾಶಗಳಂತೆ ಪೋಷಕರಿಗೆ ಮಾಹಿತಿಯನ್ನು ಒದಗಿಸಿಕೊಡಬೇಕಾಗತ್ತೆ. ಈ ವಿಷಯದಲ್ಲಿ ಪೋಷಕರ ತೀರ್ಮಾನವೇ ಅಂತಿಮವಾಗಿರುತ್ತದೆ ಮತ್ತು ಅವರ ಲಿಖಿತ ಒಪ್ಪಿಗೆ ಇಲ್ಲದೆ ಯಾವುದೇ ತಿದ್ದುಪಡಿ ಮಾಡತಕ್ಕದ್ದಲ್ಲ. ನಿಮ್ಮ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಲ್ಲಿ ಯಾವ ವಿದ್ಯಾರ್ಥಿಗೆ ರೇಷನ್ ಕಾರ್ಡ್ ಇರುವುದಿಲ್ಲವೋ, ಅಂದರೆ ಆ ಮನೆಯಲ್ಲಿ ಆ ಒಂದು ವಿದ್ಯಾರ್ಥಿಯ ಹೆಸರನ್ನು ಆ ಒಂದು ರೇಷನ್ ಕಾರ್ಡ್ಗೆ ನೋಂದಾಯಿಸಿಲ್ಲವೋ, ಅಂತಹ ವಿದ್ಯಾರ್ಥಿಗಳ ಪೋಷಕರಿಗೆ ಶಿಕ್ಷಕರಾದ ನೀವು ಈ ಕೂಡಲೇ ರೇಷನ್ ಕಾರ್ಡ್ಗೆ ಆ ಮಗುವಿನ ಹೆಸರನ್ನು ಸೇರಿಸಲು ಸಲಹೆಯನ್ನು ಕೊಡಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ವ್ಯಕ್ತಿಯನ್ನು ರೇಷನ್ ಕಾರ್ಡಿನಲ್ಲಿ ಸೇರಿಸುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಆ ವ್ಯಕ್ತಿಯ ಆಧಾರ್ ಸಂಖ್ಯೆಯನ್ನು ಲಿಂಕ್ ಮಾಡಬೇಕಾಗತ್ತೆ. ಈ ರೀತಿ ಆಧಾರ್ ಸಂಖ್ಯೆ ಇದ್ದರೆ ಮಾತ್ರ ಆ ವ್ಯಕ್ತಿಯನ್ನು ರೇಷನ್ ಕಾರ್ಡ್ಗೆ ನೋಂದಣಿ ಮಾಡಿಕೊಳ್ಳಬಹುದು. ಅಲ್ಲದೆ ಆಧಾರ್ ಸಂಖ್ಯೆಗೆ ಸಂಬಂಧಿಸಿದಂತೆ ಈಗಾಗಲೇ ಆಧಾರ್ನಲ್ಲಿ ಆ ವ್ಯಕ್ತಿಯ ಬಯೋಮೆಟ್ರಿಕ್ಕನ್ನು ಅಪ್ಡೇಟ್ ಮಾಡಿಸಿರಬೇಕಾಗತ್ತೆ. ಹಾಗಿದ್ದಾಗ ಮಾತ್ರ ರೇಷನ್ ಕಾರ್ಡ್ಗೆ ನೋಂದಣಿ ಮಾಡಿಕೊಳ್ಳಬಹುದು. ಸರಿ, ಫ್ಯಾಮಿಲಿ ಐ ಡಿ ವೆರಿಫಿಕೇಷನನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋವನ್ನು ಮಾಡಿದ್ದೀನಿ. ಆ ವಿಡಿಯೋವನ್ನು ಈ ಮೇಲ್ಗಡೆ ಐಕಾರ್ಟಲ್ಲಿ ಕೊಟ್ಟಿರ್ತೀನಿ ಹಾಗೂ ಈ ವಿಡಿಯೋ ಎಂಡಿಂಗ್ ಸ್ಕ್ರೀನಲ್ಲಿ ಆ ಒಂದು ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ. ಬೇಕಾದರೆ ಆ ಒಂದು ವಿಡಿಯೋವನ್ನು ನೀವು ನೋಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೂ ಇದೇ ನೀವು ಮೊದಲ ಬಾರಿಗೆ ನೀವು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೀವು ಆಲ್ ಎಂಬ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಹೀಗೆ ನೀವು ಆಲ್ ಎಂಬ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡಾಗ ನಾನು ಸ್ಯಾಟ್ಸ್ಗೆ ಸಂಬಂಧಿಸಿದ ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ಅದರ ಒಂದು ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬೇಗನೆ ತಲುಪುತ್ತೆ. ಹಾಗೂ ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಅ ಲಾಟ್. ಜೈ ಹಿಂದ್.